ನಮಸ್ಕಾರ ಮುಖ್ಯಾಂಶಗಳು ಉಡಾನ್ ಯೋಜನೆಯಡಿ 900 ಕ್ಕೂ ಹೆಚ್ಚು ಹೊಸ ವಿಮಾನ ಸಂಚಾರ ಮಾರ್ಗಗಳಿಗೆ ಅನುಮೋದನೆ ಉದ್ಯೋಗ ಸೃಷ್ಟಿಗೆ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಕವಿ ವಾಲ್ಮೀಕಿ ಮಾನವೀಯ ಚಿಂತನೆಗಳ ಪ್ರತಿಪಾದಕ ರಾಮಾಯಣದ ಮೌಲ್ಯಗಳು ಸಾರ್ವಕಾಲಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಿಂದಗಿ ಹಾನಗಲ್ ಉಪಚುನಾವಣಾ ಕಣ ಬಿರುಸು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿನ ವಿಶ್ವಾಸ ಬಿಎಸ್ ಯಡಿಯೂರಪ್ಪ ಇಂದು ನಾಳೆ ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಪಕ ಮಳೆ ಸಾಧ್ಯತೆ ಮಲೆನಾಡಿನ ಜಿಲ್ಲೆಗಳಲ್ಲೂ ಮಳೆ ಮುನ್ನೆಚ್ಚರಿಕೆ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಋಷಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದರು ನಂತರ ಅವರು ಭಾರತ ಬೌದ್ಧರ ನಂಬಿಕೆಯ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ ಈ ಹೊಸ ವಿಮಾನ ನಿಲ್ದಾಣ ಬೌದ್ಧರಿಗೆ ಸಮರ್ಪಣೆಯಾಗಿದೆ ಈ ವಿಮಾನ ನಿಲ್ದಾಣದ ಆರಂಭದಿಂದ ಋಷಿನಗರ ವಿಶ್ವದೊಂದಿಗೆ ಸಂಪರ್ಕ ಸಾಧಿಸಲಿದೆ ಎಂದು ಹೇಳಿದರು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪ್ರದೇಶಗಳಿಗೆ ಉತ್ತಮ ರೀತಿಯ ಸಂಪರ್ಕಗಳನ್ನು ಕಲ್ಪಿಸುವ ಮೂಲಕ ಅಭಿವೃದ್ಧಿಪಡಿಸಲು ಭಾರತ ಬದ್ಧವಾಗಿದೆ ಎಂದ ಅವರು ಋಷಿನಗರದ ಅಭಿವೃದ್ಧಿ ಉತ್ತರ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದರು जिस स्तरीय सड़क रेल और हवाई संपर्क द्वारा कमलों से हो रहा है एक बार फिर से बहुत श्रद्धा का आस्था का प्रेरणा का केंद्र है आज कुशीनगर इंटरनेशनल एयरपोर्ट की ये सुविधा एक प्रकार से उनकी श्रद्धा को अर्पित पुष्पांजलि है भगवान बुद्ध के ज्ञान से लेकर महापरिनिर्वाण तक ಈ ವಿಮಾನ ನಿಲ್ದಾಣ ಕೇವಲ ಸಂಪರ್ಕ ಸಾಧನವಾಗುವುದಿಲ್ಲ ಈ ಭಾಗದ ರೈತರು ವ್ಯಾಪಾರಿಗಳು ವಾಣಿಜ್ಯೋದ್ಯಮಿಗಳು ಪಶುಪಾಲಕರು ಹೀಗೆ ಎಲ್ಲಾ ವರ್ಗದ ಸಮುದಾಯಗಳ ಉನ್ನತಿಗೆ ಸಹಕಾರಿಯಾಗಲಿದೆ ಇದರಿಂದ ಹೊಸ ಉದ್ಯೋಗ ಅವಕಾಶಗಳು ತೆರೆದುಕೊಳ್ಳಲಿವೆ ಎಂದು ಪ್ರಧಾನಿ ನುಡಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಉಡಾನ್ ಯೋಜನೆಯಡಿ ದೇಶದಲ್ಲಿ 900 ಕ್ಕೂ ಹೆಚ್ಚು ಹೊಸ ವಿಮಾನ ಸಂಚಾರ ಮಾರ್ಗಗಳಿಗೆ ಅನುಮೋದನೆ ನೀಡಲಾಗಿದೆ ಈ ಪೈಕಿ ಈಗಾಗಲೇ 350 ಕ್ಕೂ ಹೆಚ್ಚು ಹೊಸ ಮಾರ್ಗಗಳಲ್ಲಿ ವಿಮಾನ ಸಂಚಾರ ಆರಂಭವಾಗಿದೆ ಎಂದು ಅವರು ತಿಳಿಸಿದರು ಮುಂದಿನ 3-4 ವರ್ಷಗಳಲ್ಲಿ 200 ಕ್ಕೂ ಅಧಿಕ ವಿಮಾನ ನಿಲ್ದಾಣಗಳು ಹೆಲಿಪ್ಯಾಡ್ ಮತ್ತು ಸೀಪ್ಲೇನ್ ಸೇವೆಗಳನ್ನು ಆರಂಭಿಸುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎಂದು ತಿಳಿಸಿದ ಅವರು ಈಗಾಗಲೇ ಸ್ಥಗಿತಗೊಂಡಿದ್ದ 50 ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಪುನರಾರಂಭಿಸಲಾಗಿದೆ ಎಂದರು लेकर सबके प्रयास से सबका विकास कर रहा है साथियों कुशीनगर का ये इंटरनेशनल एयरपोर्ट दशकों की आशाओं और अपेक्षाओं का परिणाम है मेरी खुशी आज दोहरी है आध्यात्मिक यात्रा के जिज्ञासु के रूप में मन में संतोष का भाव है और पूर्वांचल क्षेत्र के प्रतिनिधि के रूप में भी ये एक कमिटमेंट पूरा होने की घड़ी भी है कुशीनगर के लोगों को यूपी के लोगों को पूर्वांचल पूर्वी भारत के लोगों को दुनिया भर में भगवान बुद्ध के अनुयायियों को कुशीनगर इंटरनेशनल एयरपोर्ट के लिए बहुत बहुत बधाई साथियों भगवान बुद्ध से जुड़े स्थानों को विकसित करने के लिए बेहतर कनेक्टिविटी के लिए श्रद्धालुओं की सुविधा के निर्माण पर
भारत द्वारा आज विशेष ध्यान दिया जा रहा है। ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಪರಿನಿರ್ವಾಣ ಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಬೌದ್ಧ ಧರ್ಮದ ಕುರಿತಾದ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ಕುಶಿನಗರದ ಮಹಾಪರಿನಿರ್ವಾಣ ಮಂದಿರದಲ್ಲಿ ಅಭಿಧಮ್ಮ ದಿನದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡರು. ಬಟನ್ ದಬ್ ಗಯಾ ಕರ್ ಕಾ ಸ್ವರ್ಣಿಮ್ ಅಧ್ಯಾಯ ಪ್ರಾರಂಭ ಕೇ ಇಸ್ ವಿಕಾಸ್ ಉತ್ಸವ ಮೇ ಭಾರತ ಔರ್ ಶ್ರೀಲಂಕಾ ಕಿ ಹಜಾರೋ ಸಾಲ್ ಪುರಾನಿ ಆಧ್ಯಾತ್ಮಿಕ ಧಾರ್ಮಿಕ ಔರ್ ಸಾಂಸ್ಕೃತಿಕ ವಿರಾಸತ್ ಕಾ ಪ್ರತೀಕ್ ಹೈ ಸಾಥಿಯೋ हम सभी जानते हैं। ಈ ಸಂದರ್ಭದಲ್ಲಿ ಅವರು ಪ್ರಸ್ತುತ ಜಗತ್ತು ಹಲವಾರು ಪರಿಸರ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿದೆ, ನಾವು ಬುದ್ಧ ತೋರಿದ ಮಾರ್ಗದಲ್ಲಿ ಸಾಗಿದರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರಗಳು ದೊರೆಯಲಿವೆ ಎಂದು ಅಭಿಪ್ರಾಯಪಟ್ಟರು. ಬುದ್ಧನ ಸಂದೇಶ ಇಡೀ ವಿಶ್ವಕ್ಕೆ ಇದೆ ಮತ್ತು ಬೌದ್ಧ ಧರ್ಮ ಮಾನವ ಕುಲದ ಒಳಿತಿಗಾಗಿ ಇದೆ. ಈ ಅಭಿಧಮ್ಮ ದಿನ ನಮ್ಮೆಲ್ಲರಿಗೂ ನಮ್ಮ ಶ್ರೀಮಂತ ಸಂಸ್ಕೃತಿ ಸಂಬಂಧಕ್ಕೆ ಹೊಸ ಭಾಷೆ ಬರೆಯುವ ದಿನವಾಗಿದೆ ಎಂದು ತಿಳಿಸಿದರು. अपने पिता को बताया था कि श्रीलंका ने बुद्ध का संदेश कितनी ऊर्जा से अंगीकार किया है. इस समाचार ने यह विश्वास बढ़ाया था कि बुद्ध का संदेश पूरे विश्व के लिए है, बुद्ध का धम्म मानवता के लिए है. कुशीनगर में राजकीय मेडिकल कॉलेज बनने से ನಂತರ ನರೇಂದ್ರ ಮೋದಿ ಅವರು ರಾಜಕೀಯ ವೈದ್ಯಕೀಯ ಕಾಲೇಜು ಮತ್ತು ಇತರ 12 ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಕೇಂದ್ರ ಮತ್ತು ಉತ್ತರ ಪ್ರದೇಶದ ಡಬಲ್ ಎಂಜಿನ್ ಸರ್ಕಾರ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುತ್ತಿದೆ. ಮುಂದಿನ 25 ವರ್ಷಗಳ ಅವಧಿಯ ಯೋಜನೆಗಳನ್ನು ಈ ಡಬಲ್ ಎಂಜಿನ್ ಸರ್ಕಾರ ನೀಡಲಿದೆ ಎಂದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಮಾತೃಭಾಷೆಯಲ್ಲಿ ಕಲಿತ ಬಡ ಕುಟುಂಬದ ವಿದ್ಯಾರ್ಥಿಗಳು ವೈದ್ಯರು ಇಂಜಿನಿಯರ್ಗಳಾಗಬಹುದಾಗಿದೆ ಎಂದರು. ರಾಜಕೀಯ ವೈದ್ಯ ಕಾಲೇಜು ಸ್ಥಾಪನೆಯಿಂದ ಸುತ್ತಮುತ್ತಲಿನ ಪ್ರದೇಶದ ಯುವಕರು ವೈದ್ಯರಾಗುವ ಅವಕಾಶ ಸಿಗಲಿದೆ ಎಂದು ಪ್ರಧಾನಿ ತಿಳಿಸಿದರು. ಇದೀಗ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲೆಂದೇ ಮನೆ ಮನೆಗೆ ಕೊಳಾಯಿ ಮೂಲಕ ನೀರು ನೀಡುವ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತರಲಾಗಿದೆ ಎಂದು ಪ್ರಧಾನಿ ನುಡಿದರು. ಇಂಜಿನಿಯರ್ ಬನ್ ಸಕ್ತಾ ಹೈ ಭಾಷಾಕ್ಕೆ ಕಾರಣ अब उसकी विकास की यात्रा में कोई रुकावट नहीं पैदा होगी. ऐसे ही प्रयासों के कारण पूर्वांचल में दिमागी बुखार, एन्सेफ्लाइटिस जैसी जानलेवा बीमारी से हजारों मासूमों को बचाया जा सका है. साथियों, गंडक नदी के आसपास के सैकड़ों गांवों को बाढ़ से बचाने के लिए अनेक जगहों पर तटबंध का निर्माण हो, कुशीनगर राजकीय महाविद्यालय का निर्माण हो, दिव्यांग बच्चों के लिए महाविद्यालय हो, ये क्षेत्र को अभाव से निकालकर आकांक्षाओं की तरफ ले जाएंगे. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು, ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಸಾಧಕ ಗಣ್ಯರಿಗೆ ವಾಲ್ಮೀಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಳಿಕ ಬಸವರಾಜ ಬೊಮ್ಮಾಯಿ ವಾಲ್ಮೀಕಿ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರಿ ರಜಾ ದಿನ ಎಂದು ಘೋಷಣೆ ಮಾಡಿ ರಾಜ್ಯಾದ್ಯಂತ ಆಚರಣೆ ಮಾಡುತ್ತಿದ್ದೇವೆ, ವಾಲ್ಮೀಕಿ ಜಗತ್ತು ಕಂಡ ಶ್ರೇಷ್ಠ ಮಹರ್ಷಿ ಹಾಗೂ ಕವಿ, ಜಗತ್ತಿನ 10 ಶ್ರೇಷ್ಠ ಸಾಹಿತ್ಯಗಳಲ್ಲಿ ವಾಲ್ಮೀಕಿ ರಚಿಸಿದ ರಾಮಾಯಣ ಕೂಡ ಒಂದು,
ಭಾರತ ದೇಶದ ಜನರ ಬದುಕಿನಲ್ಲಿ ರಾಮಾಯಣ ಹಾಸುಹೊಕ್ಕಾಗಿದೆ. ನಾವೆಲ್ಲರೂ ಅದರಿಂದ ಜೀವನದ ಪಾಠ ಕಲಿಯುವಂತಾಗಿದೆ. ಅವರೊಬ್ಬರು ಪರಿವರ್ತನೆಯ ಹರಿಕಾರ ಎಂದು ಹೇಳಿದರು. ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ, ತದನಂತರ ಅವನು ಇರುವಂತಹ ಪರಿಸರದಲ್ಲಿ ಬದಲಾವಣೆ ಆಗುತ್ತೆ, ಆ ಚಿಂತನೆಯ ಮುಖಾಂತರ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ, ನಾಡಿನಲ್ಲಿ ಬದಲಾವಣೆ ಆಗುತ್ತೆ. ಆದ್ದರಿಂದ ಒಬ್ಬ ಮನುಷ್ಯನ ಬದಲಾವಣೆ ಎಷ್ಟು ಮುಖ್ಯ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಆದರೆ ಶ್ರೇಷ್ಠರಲ್ಲಿ ಶ್ರೇಷ್ಠ ಮನುಷ್ಯನಲ್ಲಿ ನಿರಂತರ ಆಗುವಂತಹ ಬದಲಾವಣೆಯನ್ನ ಇಡೀ ಮನಕುಲಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೆ ಅವರ ಚಿಂತನೆ, ಅವರ ಯೋಚನೆ ಮತ್ತು ಅವರ ಸಾಹಿತ್ಯ ಮುಖಾಂತರ ಇಡೀ ಜಗತ್ತನ್ನೇ ಬದಲಾವಣೆ ಮಾಡಿರುವಂತಹ ಅಪರೂಪದ ಶ್ರೇಷ್ಠ ವ್ಯಕ್ತಿತ್ವ ಮಹರ್ಷಿ ವಾಲ್ಮೀಕಿ. ನಾಡಿನೆಲ್ಲೆಡೆ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಗುತ್ತಿದೆ. ಶ್ರೇಷ್ಠ ಋಷಿ ಕವಿಯೂ ಆಗಿದ್ದ ವಾಲ್ಮೀಕಿ ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣವನ್ನು ರಚಿಸಿದ್ದಾರೆ. ಸಂಸ್ಕೃತದಲ್ಲಿ ರಚಿಸಲಾಗಿರುವ ಈ ಮಹಾಕಾವ್ಯ 24,000 ಶ್ಲೋಕಗಳನ್ನು ಹೊಂದಿದ್ದು ಅನೇಕ ಕವಿಗಳು ಮತ್ತು ವಿದ್ವಾಂಸರಿಗೆ ಸ್ಫೂರ್ತಿಯಾಗಿದೆ. ವಾಲ್ಮೀಕಿ ಜಯಂತಿ ಅಂಗವಾಗಿ ರಾಜ್ಯಾದ್ಯಂತ ಇಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೈ ಮಹರ್ಷಿ ವಾಲ್ಮೀಕಿ ಕೋ ವಾಲ್ಮೀಕಿ ಜಯಂತಿ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಟ್ವಿಟರ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಲ್ಮೀಕಿ ಅವರ ಮಹಾನ್ ವಿಚಾರಧಾರೆಗಳು ಕೋಟಿಗಟ್ಟಲೆ ಜನತೆಗೆ ಪ್ರೇರಣೆ ನೀಡುತ್ತವೆ ಮತ್ತು ಶಕ್ತಿ ಪ್ರದಾನ ಮಾಡುತ್ತವೆ. ಸಕಾರಾತ್ಮಕ ಯೋಜನೆಗಳಿಗೆ ಒತ್ತು ನೀಡಿದ ಮಹರ್ಷಿ ವಾಲ್ಮೀಕಿ ಅವರ ಆಚಾರ ವಿಚಾರ ಆದರ್ಶಗಳು ನವ ಭಾರತ ನಿರ್ಮಾಣದ ನಮ್ಮ ಸಂಕಲ್ಪಕ್ಕೆ ಪ್ರೇರಣೆ ನೀಡುವುದರ ಜೊತೆಗೆ ಮಾರ್ಗದರ್ಶನವೂ ಆಗಿವೆ. ಮುಂದಿನ ಪೀಳಿಗೆಯ ಮಾರ್ಗದರ್ಶನಕ್ಕಾಗಿ ರಾಮಾಯಣದಂತಹ ಮಹಾನ್ ಗ್ರಂಥವನ್ನು ವಾಲ್ಮೀಕಿ ರಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇಚ್ಛಾ ಶಕ್ತಿ ಕೈ ಯುವಾಕು ಅಸಾಧಾರಣ ಕಾರ್ಯ ತಾಕತ್ ದೇತಿ. ಮಹರ್ಷಿ ವಾಲ್ಮೀಕಿ ಸಕಾರಾತ್ಮಕ ಸೋಚ ಪರ ಬಲ್ ದಿಯ ಉನ್ಕೆ ಸೇವ. ಪ್ರೇರಣಾ ಭೀ ಹೈ ಔರ್ ದಿಶಾ ನಿರ್ದೇಶ ಭೀ ಹೈ. ಹಮ್ ಮಹರ್ಷಿ ವಾಲ್ಮೀಕಿ ಕೆ ಪ್ರತಿ ಸದೈವ ಕೃತಜ್ಞ ರಹೆಂಗೆ ಕಿ ಉನ್ಹೊನೆ ಆನೆ ವಾಲಿ ಪೀಡಿಯೋ ಕೆ ಮಾರ್ಗದರ್ಶನ್ ಕೆ ಲಿಯೆ ರಾಮಾಯಣ ಜೈಸೆ ಮಹಾಗ್ರಂಥ ಕಿ ರಚನಾ ಕಿ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕುರಿತು 2001 ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ನೀಡಿದ್ದ ಹೇಳಿಕೆಯನ್ನಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪುನರುಚ್ಚರಿಸಿದ್ದು ಅದರ ವಿಶ್ಲೇಷಣೆ ಮಾಡಿಲ್ಲ ಎಂದು ಬಿಜೆಪಿ ವಕ್ತಾರ ಗಣೇಶ್ ಕಾರ್ಣಿಕ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ವಿರೋಧ ಪಕ್ಷಗಳು ಸರ್ಕಾರದ ಕುರಿತು ಟೀಕೆಗಳನ್ನಷ್ಟೇ ಮಾಡುವ ಬದಲು ರಚನಾತ್ಮಕ ಸಲಹೆಗಳನ್ನು ಕೊಡುವಂತಾಗಬೇಕು, ಪ್ರತಿಭಟನೆ ವಿರೋಧಗಳಿಂದ ಜನರ ಹಿತಾಸಕ್ತಿ ರಕ್ಷಣೆಯಾಗುವುದಿಲ್ಲ ಎಂದರು. ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಒಂದು ಸುದ್ದಿಯನ್ನ ಕೇವಲ ಒಂದು ವಾಕ್ಯ ಹೇಳಿರುವಂಥದ್ದು, ಅದನ್ನಿಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿರುವಂತ ಕಾಂಗ್ರೆಸ್ನ ಏನು ವರ್ತನೆ ಇದೆ ಅದು ಹಾಸ್ಯಾಸ್ಪದ. ರಾಜ್ಯಸಭಾ ಸದಸ್ಯ ಉಪಚುನಾವಣೆ ಪ್ರಚಾರ ಜೆಡಿಎಸ್ ನಾಯಕರು ತಮ್ಮ ಸಾಧನೆ ವೈಫಲ್ಯಗಳ ಬಗ್ಗೆ ಜನತೆಗೆ ಉದ್ದೇಶಪೂರ್ವಕವಾಗಿ ಬಿಜೆಪಿಯನ್ನು ಟೀಕಿಸುವುದು ಸರಿಯಲ್ಲ ಎಂದರು. ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದು ಬಂದಂತ ಸಂದರ್ಭದಲ್ಲಿ ಪಾರ್ಟಿ ರೆಸ್ಪಾನ್ಸಿಬಲ್. ನಾನು ಬೇರೆ ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೊಡುವಂತ ಹೇಳಿಕೆಗಳಿಗೆ ಪಾರ್ಟಿ ರೆಸ್ಪಾನ್ಸಿಬಲ್ ಆಗಲ್ಲ ಅಂತ ಅವತ್ತೇ ಕ್ಲಿಯರ್ ಆಗಿ.
ರಾಜ್ಯದ ಸಿಂಧಗಿ ಮತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರಚಾರ ಚುರುಕುಗೊಂಡಿದ್ದು, ಅಭ್ಯರ್ಥಿಗಳ ಪರ ವಿವಿಧ ಪಕ್ಷಗಳ ಮುಖಂಡರು ಪ್ರಚಾರ ನಡೆಸುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಿಂಧಗಿ ಕ್ಷೇತ್ರದ ಮೊರಟಿಗೆಯ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಗೋವಿಂದ ಕಾರಜೋಳ, ಎಂಟಿಬಿ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಮಾಡಲಿ, ಮತದಾರರು ಎಲ್ಲರಿಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು, ಯಾರ್ಯಾವ ಸಮಯದಲ್ಲಿ ಯಾತಕ್ಕೆ ಈ ಥರ ಮಾತಾಡ್ತಿದ್ದಾರೆ ಅಂತ. ಅದೆಲ್ಲಕ್ಕೂ ಉತ್ತರವನ್ನು ಈ ಚುನಾವಣೆಯಲ್ಲಿ ಈ ಭಾಗದ ಮತದಾರರು ಕೊಡ್ತಾರೆ. ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದ್ರ ಮೂಲಕ ಉತ್ತರವನ್ನು ಕೊಡ್ತಾರೆ. 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ಜನತೆಗಾಗಿ ಉತ್ತಮ ಆಡಳಿತ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುಜರಾತ್ನ ಕೇವಾಡಿಯಾದಲ್ಲಿ ಇಂದು ಆರಂಭವಾದ ಕೇಂದ್ರೀಯ ಜಾಗೃತ ಆಯೋಗ ಸಿವಿಸಿ ಮತ್ತು ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐನ ಸಂಯುಕ್ತ ಸಮ್ಮೇಳನ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಪ್ರಧಾನಿ, ನವಭಾರತ ನಿರ್ಮಾಣದ ವ್ಯವಸ್ಥೆಯಲ್ಲಿ ಪಾರದರ್ಶಿತ್ವದ ಅಗತ್ಯವಿದೆ. ಸರ್ಕಾರದ ಪ್ರಕ್ರಿಯೆಗಳನ್ನು ಸರಳಗೊಳಿಸಲು ನಿರಂತರ ಪ್ರಯತ್ನ ಮಾಡಲಾಗುತ್ತಿದ್ದು, ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತದ ಮೂಲಕ ಸರ್ಕಾರದ ಕಾರ್ಯವೈಖರಿಗೆ ಚುರುಕು ನೀಡಲಾಗಿದೆ ಎಂದು ಹೇಳಿದರು. ಭ್ರಷ್ಟಾಚಾರ ಎಂಬುದು ಹಲವಾರು ರೀತಿಯಲ್ಲಿ ಅಭಿವೃದ್ಧಿಗೆ ಅಡ್ಡಿಪಡಿಸಿತ್ತು. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಅಗತ್ಯವಿದೆ. ಈ ಒಂದು ವ್ಯವಸ್ಥೆಯಿಂದ ಜನರು ಅನೇಕ ರೀತಿಯಲ್ಲಿ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದರು. ಅಂತೆಯೇ ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಪ್ರಯತ್ನದಲ್ಲಿ ಸರ್ಕಾರ ನಿರತವಾಗಿದೆ. ಇಂದು ದೇಶದಲ್ಲಿ ಕೊಂಡುಕೊಳ್ಳುವಿಕೆ ಇಲ್ಲದೆ ಸರ್ಕಾರದ ಯೋಜನೆಗಳ ಲಾಭ ಜನರಿಗೆ ದೊರೆಯುತ್ತಿದೆ. ಆತ್ಮನಿರ್ಭರ ಭಾರತದ ಸಂಕಲ್ಪದತ್ತ ನಾವು ದಾಪುಗಾಲಿಡುತ್ತಿದ್ದೇವೆ ಎಂದು ನರೇಂದ್ರ ಮೋದಿ ಹೇಳಿದರು. ಗುಡ್ ಗವರ್ನೆನ್ಸ್ ಕೋ ಏಕ್ ಪ್ರಕಾರ ಸೆ ಗುಡ್ ಗವರ್ನೆನ್ಸ್ ಪ್ರೋ ಪೀಪಲ್ ಪ್ರೋಯಾಕ್ಟಿವ್ ಗವರ್ನೆನ್ಸ್ ಕೋ ಸಶಕ್ತ ಕರೆ ಮೇ ಜುಟೆ ಹೇ ಐಸೆ ಸಮಯ ಮೇ ಆಪ್ ಸಭಿ ಸಾಥಿಯೋ ಕಿ ಕರ್ಮಣ್ಯತಾ ಕರ್ಮಶೀಲತಾ ಸರ್ದಾರ್ ಸಾಹಬ್ ಕೆ ಆದರ್ಶೋ ಕೋ ಮಜಬೂತ್ ಕರ್ನೆ ವಾಲಿ ಹೇ ಸಾಥಿಯೋ ಹಮಾರೆ ಯಹಾಂ ಶಾಸ್ತ್ರೋ ಮೇ ಕಹಾ ಗಯಾ ಹೇ ನ್ಯಾಯ ಮೂಲಂ ಸುರಾಜ್ಯಂ ಸ್ಯಾತ್ ಯಾನಿ ಸುರಾಜ್ಯ ತಭಿ ಸಂಭವ ಹೇ ಜಬ್ ಸಭೀ ಕೋ ನ್ಯಾಯ ಮಿಲೆ ಭ್ರಷ್ಟಾಚಾರ ಕರಪ್ಷನ್ ಛೋಟಾ ಹೋ ಯಾ ಬಡಾ ವೋ ಕಿಸಿ ನ ಕಿಸಿ ಕಾ ಹಕ್ ಛಿನ್ತಾ ಹೀ ಹೇ ಯೆ ದೇಶ ಕೆ ಸಾಮಾನ್ಯ ನಾಗರಿಕ ಕೋ ಉಸ್ಕೆ ಅಧಿಕಾರೋ ಸೆ ವಂಚಿತ ಕರ್ತಾ ಹೇ ರಾಷ್ಟ್ರ ಪ್ರಗತಿ ಮೇ ಬಾಧಕ ಹೋತಾ ಹೇ ಅರೆ ರಾಷ್ಟ್ರಕ್ಕೆ ರೂಪ ಮೇ ಹಮಾರಿ ಸಾಮೂಹಿಕ ಶಕ್ತಿ ಕೋ ಭೀ ಪ್ರಭಾವಿತ ಕರ್ತಾ ಹೇ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರನ್ ಸುಡಾನ್ನ ಭಾರತೀಯ ರಾಯಭಾರ ಕಚೇರಿ ಆವರಣದಲ್ಲಿ ಭಾರತೀಯ ಕಲೆ ಮತ್ತು ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸುವ ಆತ್ಮನಿರ್ಭರ ಭಾರತ ಮಳಿಗೆಯ ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಅವರು ಭಾರತದ ಕಲೆ ಮತ್ತು ಕರಕುಶಲ ಉತ್ಪನ್ನಗಳನ್ನು ಸುಡಾನ್ ನಾಗರಿಕರಿಗೆ ಪರಿಚಯಿಸಲು ಈ ಪ್ರದರ್ಶನ ನೆರವಾಗಲಿದೆ ಎಂದರು. ಭಾರತೀಯ ಸಮುದಾಯದ ಹಿತರಕ್ಷಣೆ ಮತ್ತು ಯೋಗಕ್ಷೇಮ ಕಾಪಾಡಲು ಭಾರತ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುರಳೀಧರನ್ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪದವಿ ಪಡೆದ ಭಾರತೀಯ ಸಮುದಾಯ ಮತ್ತು ಸುಡಾನ್ ಪ್ರಜೆಗಳೊಂದಿಗೆ ಸಮಾಲೋಚನೆ ನಡೆಸಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದಿನಿಂದ ಬಿಹಾರ ರಾಜ್ಯಕ್ಕೆ 3 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಿಹಾರ ಶಾಸಕಾಂಗ ಅಧಿವೇಶನದ ಕಟ್ಟಡದ ಶತಮಾನೋತ್ಸವ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಅಲ್ಲಿನ ಶಾಸಕರನ್ನುದ್ದೇಶಿಸಿ ಭಾಷಣ ಮಾಡಲಿರುವ ರಾಷ್ಟ್ರಪತಿ ಅವರು ಇನ್ನಿತರ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಲಿದ್ದಾರೆ. ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಸಾಧಾರಣದಿಂದ ಭಾರೀ ಮಳೆಯಾಗಲಿದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಹಾಗೂ
ಹವಾಮಾನ ಇಲಾಖೆ ತಿಳಿಸಿದೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿಯೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಹಲವೆಡೆ ಹಾಗೂ ಉತ್ತರ ಒಳನಾಡಿನಲ್ಲಿ ಹಗುರ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದ್ದು, ಸಾಮಾನ್ಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಳೆ ಸಂಬಂಧಿತ ಅವಘಡಗಳಲ್ಲಿ ಮೃತಪಟ್ಟಿರುವವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದ್ದು, ಹಲವರು ನಾಪತ್ತೆಯಾಗಿದ್ದಾರೆ. ರಾಜ್ಯದ ಕುಮಾನ್ ಪ್ರಾಂತ್ಯದ ನೈನಿತಾಲ್ ಮತ್ತು ಅಲ್ಮೋರಾ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಾಣಹಾನಿ ಸಂಭವಿಸಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಸೇನೆ ಮತ್ತು NDRF ತಂಡಗಳು ಜಿಲ್ಲಾಡಳಿತಗಳೊಂದಿಗೆ ಪರಿಹಾರ ಕಾರ್ಯದಲ್ಲಿ ತೊಡಗಿವೆ. ರಾಜ್ಯದಲ್ಲಿರುವ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಹಲವಾರು ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಿದೆ. ಅನೇಕರು ಮನೆಗಳನ್ನು ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ. ದೆಹಲಿ, ಮಧ್ಯಪ್ರದೇಶ, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಧಾರಾಕಾರ ಮಳೆಯಾಗುತ್ತಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. में भारी बारिश के कारण जलजीवन अस्त व्यस्त है. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯದಿಂದ ಅನೇಕ ಯಾತ್ರಾರ್ಥಿಗಳು, ಪ್ರವಾಸಿಗರು ಮತ್ತು ಇನ್ನಿತರ ಕಾರಣಗಳಿಗಾಗಿ ಉತ್ತರಾಖಂಡದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿರುವವರು ಭಾರೀ ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕನ್ನಡಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಸಹಾಯವಾಣಿ ಕೇಂದ್ರ ಆರಂಭಿಸಿದೆ. ಉತ್ತರಾಖಂಡ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವವರು ಅಥವಾ ಸಂಬಂಧಿಕರ ರಕ್ಷಣೆಗಾಗಿ ಸಹಾಯವಾಣಿ ಕೇಂದ್ರ ಆರಂಭಿಸಲಾಗಿದ್ದು, ಈ ಮೂಲಕ ಉತ್ತರಾಖಂಡ್ ಅಧಿಕಾರಿಗಳಿಗೆ ತುರ್ತು ಕಾರ್ಯ ಮತ್ತು ಪರಿಹಾರ ಕ್ರಮ ಕೈಗೊಳ್ಳಲು ಮಾಹಿತಿ ನೀಡಬಹುದಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ತುರ್ತು ಪರಿಹಾರ ಕೇಂದ್ರದ ಸಹಾಯವಾಣಿ ಸಂಖ್ಯೆ ಹೀಗಿದೆ: 0801070 ಮತ್ತು 0802234067 6. ದಿನದ 24 ಗಂಟೆಯೂ ಈ ಸಂಖ್ಯೆಗಳು ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇರಳ ರಾಜ್ಯಾದ್ಯಂತ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು, ಭೂಕುಸಿತ ಹಾಗೂ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಕೊಟ್ಟಾಯಂ, ಇಡುಕ್ಕಿ ಮತ್ತು ಪಟ್ಟಣಂತಿಟ್ಟ ಜಿಲ್ಲೆಗಳಲ್ಲಿ ಭೂಕುಸಿತ ಸಂಭವಿಸಿದ್ದು, ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ. ಇಡುಕ್ಕಿ ಜಿಲ್ಲೆಯ ಇರುವಂತೆ ಸೂಚಿಸಲಾಗಿದೆ. ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಹಲವು ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚುತ್ತಿರುವುದರಿಂದ 10 ಅಣೆಕಟ್ಟುಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜನವಸತಿ ಪ್ರದೇಶಗಳಲ್ಲಿ ಪ್ರವಾಹ ತಪ್ಪಿಸಲು ಪಟ್ಟಣತಿಟ್ಟ, ಕಕ್ಕಿ ಅಣೆಕಟ್ಟು ಮತ್ತು ತ್ರಿಶೂರಿನ ಶೋಲಯಾರ್ನ ಕೆಲವು ಗೇಟ್ಗಳನ್ನು ತೆರೆದು ನೀರನ್ನು ಹೊರಬಿಡಲಾಗಿದೆ. ಇಡುಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ 2397.34 ಅಡಿಗಳಿಗೆ ಏರಿಕೆಯಾಗಿದ್ದು, 2 ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈ ಮಧ್ಯೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಇಡುಕ್ಕಿ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಹಾಗೆಯೇ ಪ್ರವಾಹ ಎದುರಾಗುವ ಪ್ರದೇಶಗಳಲ್ಲಿನ ಜನರ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಪಂಪಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಶಬರಿಮಲೆ ದೇವಸ್ಥಾನದ ತೀರ್ಥಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇಂದಿನಿಂದ 3-4 ದಿನ ಒಳಗೆವರೆಗೂ ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ರಭಸದ ಗಾಳಿ ಬೀಸಲಿದ್ದು, ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇದೇ 22ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಆಂದೋಲನ ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ತ್ಯಾಗ ಮಾಡಿದ ಯಶೋಗಾಥೆ ಎಂದೆಂದಿಗೂ ಅನನ್ಯ. ತೆರೆ ಮರೆಯಲಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚಿತ್ರಣದ ಸುದ್ದಿ ಮಾಲಿಕೆ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ.
ಭಾರತದ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು ಬಿತ್ತುವಲ್ಲಿ ಭೂಪೇಶ್ ಗುಪ್ತಾ ಸಕ್ರಿಯರಾಗಿದ್ದರು. ಇವರು 20 ಅಕ್ಟೋಬರ್ 1914 ಅಂದಿನ ಬ್ರಿಟಿಷ್ ಬಂಗಾಳದ ಮೈಮೇನ್ಸಿಂಗ್ ಜಿಲ್ಲೆಯ ಇಟ್ನಾ ಎಂಬಲ್ಲಿ ಜನಿಸಿದರು. ಇವರ ವಿದ್ಯಾಭ್ಯಾಸ ಕಲ್ಕತ್ತಾ ವಿಶ್ವವಿದ್ಯಾಲಯದ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ನಡೆಯಿತು. ಇದೇ ವೇಳೆ ಬೆಂಗಾಲ್ ಹೋರಾಟಗಾರರ ಗುಂಪಿಗೆ ಸೇರಿದ್ದ ಇವರು 4 ವರ್ಷಕ್ಕೂ ಹೆಚ್ಚು ಕಾಲ ಸೆರೆಮನೆವಾಸ ಅನುಭವಿಸಿದ್ದರು. ನಂತರ ಲಂಡನ್ಗೆ ತೆರಳಿ ಅಲ್ಲಿನ ಗುಪ್ತಚರ ಹೋರಾಟಗಾರರಾಗಿ ಇಂಡಿಯನ್ ಕಮ್ಯುನಿಸ್ಟ್ ಸಂಘಟನೆ ಸೇರಿದರು. ಬ್ರಿಟಿಷರಿಂದ ಭಾರತ ಸಂಪೂರ್ಣವಾಗಿ ಸ್ವತಂತ್ರವಾಗಬೇಕು ಎಂಬ ಆಶಯ ಹೊಂದಿದ್ದರು. ಏಕಾಂಗಿಯಾಗಿ ಪೊಲೀಸರ ಕಣ್ತಪ್ಪಿಸಿ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಜನತೆಯನ್ನು ಸಂಘಟಿಸಲು ಶ್ರಮಿಸಿದರು. ಕಮ್ಯುನಿಸ್ಟ್ ಸಂಘಟನೆ ಅಲ್ಲದೆ ಯುವಕರು ವೃದ್ಧರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸೆಳೆದ ಅವರು ಬಳಿಕ ಫಿರೋಜ್ ಗಾಂಧಿ, ಇಂದಿರಾ ಗಾಂಧಿಯವರ ಸ್ನೇಹಿತರಾದರು. ಹಲವು ವರ್ಷಗಳ ನಂತರವೂ ಇವರ ಸ್ನೇಹ ಅಜರಾಮರವಾಗಿತ್ತು. 1941 ಭೂಗತ ಚಟುವಟಿಕೆಯಿಂದ ಹೊರಬಂದು ಜ್ಯೋತಿ ಬಸು ಅವರೊಂದಿಗೆ ಸೇರಿ ಸೋವಿಯತ್ ಯೂನಿಯನ್ ಸ್ನೇಹಿತರ ಸಂಘಟನೆ ಸ್ಥಾಪಿಸಿದರು. ಬಳಿಕ ಗೋಪೇಶ್ ಗುಪ್ತಾ ಸಿಪಿಐ ಸೇರಿದರು. ಭಾರತ ಸ್ವಾತಂತ್ರ್ಯ ಪಡೆಯುವ ಸಮಯಕ್ಕೆ ಭೂಪೇಶ್ ರವರು ಬಂಗಾಳದ ಯುವ ರಾಜಕೀಯ ಪಟುವಾಗಿ ಬೆಳೆದಿದ್ದರು. 1952 ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಭೂಪೇಶ್ ಗುಪ್ತಾ ಬಳಿಕ ಲೋಕಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಇವರು ಅನ್ಯಾಯದ ವಿರುದ್ಧ ಹೋರಾಟ, ರಾಷ್ಟ್ರೀಯತೆಯ ಹೋರಾಟ ಹಾಗೂ ಅಸಮಾನತೆಯ ಹೋರಾಟಗಳಲ್ಲಿ ಎದೆಗಾರಿಕೆಯಿಂದ ಭಾಗವಹಿಸಿದ ಇತಿಹಾಸವಿದೆ. ರಾಜ್ಯಸಭೆಯಲ್ಲಿ ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿ ನ್ಯಾಯಕ್ಕಾಗಿ ಹೋರಾಡಿದ ಇವರು 6 ಆಗಸ್ಟ್ 1981 ಮಾಸುಳ ನಗರದಲ್ಲಿ ನಿಧನರಾದರು. ವೆಲಿಕಾಕತ್ತು ಶಂಕರನ್ ಅಚ್ಯುತಾನಂದನ್ ರವರು 20 ಅಕ್ಟೋಬರ್ 1923 ಟ್ರಾವಂಕೂರ್ನ ಅಲಿಪೂಜಾದಲ್ಲಿ ಜನಿಸಿದರು. ಇವರ ತಂದೆ ಶಂಕರನ್, ತಾಯಿ ಪುನ್ನಾಪ್ರ. ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡ ಇವರು 7ನೇ ತರಗತಿ ವಿದ್ಯಾಭ್ಯಾಸದ ಬಳಿಕ ಶಾಲೆ ತೊರೆದು ಸ್ವಾತಂತ್ರ್ಯ ಚಳವಳಿ ಮತ್ತು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಭಾಗವಹಿಸಿದರು. ಕುಟ್ಟನಾಡಿನ ಸಂಘಟನೆ ಮೂಲಕ ಆಡಳಿತಶಾಹಿ ವಿರುದ್ಧ ಹೋರಾಟ ನಡೆಸಿದರು. ತಮ್ಮ 16ನೇ ವಯಸ್ಸಿನಲ್ಲಿ ತೆಂಗಿನ ನಾರಿನ ಕಾರ್ಖಾನೆಯ ಕಾರ್ಮಿಕರನ್ನು ಸಂಘಟಿಸಲು ಮುಂದಾದರು. ಇವರು ತಮ್ಮ ಸರಳತೆ, ದೃಢ ನಿರ್ಧಾರ ಮತ್ತು ಆಳವಾದ ಅಧ್ಯಯನಕ್ಕೆ ಹೆಸರಾಗಿದ್ದರು. ಟ್ರಾವಂಕೂರ್ನ ದಿವಾನರಾಗಿದ್ದ ಸಿಪಿ ರಾಮಸ್ವಾಮಿ ಅಯ್ಯರ್ ಅವರು ಅಮೆರಿಕ ಮಾದರಿ ಸರ್ಕಾರ ರಚಿಸಲು ಉತ್ಸುಕರಾಗಿದ್ದರು. ಇದರ ವಿರುದ್ಧ ಪುನ್ನಪ್ಪು ವಯವಾರ್ ಎನ್ನುವ ಹೋರಾಟ ನಡೆಸಿ ಯಶಸ್ವಿಯಾದರು. 28ನೇ ಅಕ್ಟೋಬರ್ 1946 ಪುನ್ಬೂರ್ ಪೊಲೀಸರು ಇವರನ್ನು ದಸ್ತಗಿರಿ ಮಾಡಿ ಅಮಾನುಷವಾಗಿ ಹಿಂಸಿಸಿದರು. 5.5 ವರ್ಷಗಳ ಸೆರೆಮನೆವಾಸ ಇದ್ದ ವೆಲಿಕಾಕತ್ತು ಶಂಕರನ್ ಅಚ್ಯುತಾನಂದನ್ 4 ವರ್ಷಗಳ ಕಾಲ ಭೂಗತರಾಗಿದ್ದರು. ಇವರು ಕೇರಳದ ಚುನಾಯಿತ ಶಾಸಕರಾಗಿ 7 ಬಾರಿ ಆಯ್ಕೆಯಾಗಿದ್ದರು. 2006 ಕೇರಳದ 11ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಉಡಾನ್ ಯೋಜನೆಯಡಿ 900ಕ್ಕೂ ಹೆಚ್ಚು ಹೊಸ ವಿಮಾನ ಸಂಚಾರ ಮಾರ್ಗಗಳಿಗೆ ಅನುಮೋದನೆ. ಉದ್ಯೋಗ ಸೃಷ್ಟಿಗೆ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ. ವಿಶ್ವಕವಿ ವಾಲ್ಮೀಕಿ ಮಾನವೀಯ ಚಿಂತನೆಗಳ ಪ್ರತಿಪಾದಕ, ರಾಮಾಯಣದ ಮೌಲ್ಯಗಳು ಸಾರ್ವಕಾಲಿಕ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣಾ ಕಣ ಬಿರುಸು, 2 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿನ ವಿಶ್ವಾಸ, ಬಿಎಸ್ ಯಡಿಯೂರಪ್ಪ. ಇಂದು ನಾಳೆ ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಪಕ ಮಳೆ ಸಾಧ್ಯತೆ, ಮಲೆನಾಡಿನ ಜಿಲ್ಲೆಗಳಲ್ಲೂ ಮಳೆ ಮುನ್ನೆಚ್ಚರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ. ನಮಸ್ಕಾರ.